ಹೀಗೆ ಮಳೆಯಿಂದ ನೆಲ ಕಚ್ಚಿರುವ ಜೋಳ, ಹೂವು, ಸೌತೆಕಾಯಿ ತೋಟಗಳು, 3 ಎಕರೆಯಲ್ಲಿ ನಾಟಿ ಮಾಡಿದ್ದ ಆಲೂಗಡ್ಡೆ ಕಣ್ಬಿಡುವ ಮುನ್ನವೇ ಸತ್ತು ಹೋಗಿರುವುದನ್ನ ಕಂಡ ರೈತ ಗೋಗರಿಯುತ್ತಿರುವುದು ಈ ದೃಶ್ಯಗಳೆಲ್ಲ ಕಂಡುಬಂದದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಹರಿಸ್ಥಳ ಗೌಡನಹಳ್ಳಿ ಗ್ರಾಮಗಳಿಗೆ ಸೇರುವ ರೈತರ ಜಮೀನುಗಳಲ್ಲಿ. ಹೌದು, ಹರಿಸ್ಥಳ ಗೌಡನಹಳ್ಳಿ ಗ್ರಾಮದ ರೈತರು ಕಳೆದ 1 ವರ್ಷದಿಂದ ಈ ನರಕ ಯಾತನೆ ಪಡುತ್ತಿದ್ದಾರೆ. ನಕಾಶಿಯಲ್ಲಿ ಬೃಹತ್ ರಾಜ ಕಾಲುವೆ ಇದ್ದು ಅದನ್ನ ಬಲಾಟ್ಯರು ಒತ್ತುವರಿ ಮಾಡಿಕೊಂಡು ಸಂಪೂರ್ಣ ಮಣ್ಣು ಮುಚ್ಚಿದ ಪರಿಣಾಮ ಮಳೆಯ ನೀರು ರೈತರ ಜಮೀನುಗಳಿಗೆ ನುಗ್ಗುತ್ತಿವೆ ಎಂದು ಈಗಾಗಲೇ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಕೊಟ್ಟರು ಉಪಯೋಗ ಆಗ್ತಾ ಇಲ್ಲ. ರೈತರು ಅಧಿಕಾರಿಗಳ ಕಚೇರಿಯನ್ನ ತಿರುಗಿ ತಿರುಗಿ ಚಪ್ಪಲಿ ಸವಿದೊಯ್ತೆ ಹೊರತು ರಾಜ ಕಾಲುವೆ ತೆರವು ಮಾಡಿಸಿಕೊಡಲಿಲ್ಲ. ಇದರ ಪರಿಣಾಮ ಸಂಜೆ ಸುರಿದ ಧಾರಾಕಾರ ಮಳೆಯಿಂದ ಮಳೆ ನೀರು ರೈತರ ತೋಟಗಳಿಗೆ ನುಗ್ಗಿ ಬೆಳೆಗಳು ನಾಶವಾಗಿ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ. ಚೌಡರೆಡ್ಡಿ ಅಂತ, ಹರಿಸ್ಥಳ ಗ್ರಾಮದ ಮತ್ತು ಗೌಡನಹಳ್ಳಿ ಚಿಕ್ಕಪೈಲ್ಗೂರ್ಕಿ ಸಂಬಂಧಪಟ್ಟಿರ್ತಕ್ಕಂಥ ಕೆರೆ ಕಾಲುವೆ ಒತ್ತುವರಿ ಆಗಿಬಿಟ್ಟು ನಾವು ಈಗ ಖಾಸಗಿ ಜಮೀನುಗಳಲ್ಲಿ ಹಳ್ಳ ಹೋಗ್ತಾ ಇತ್ತು. ಅದನ್ನು ಬೇರೆಯವರು ಖಾಸಗಿ ಜಮೀನನ್ನು ಕೊಂಡ್ಕೊಂಡಿರೋದ್ರಿಂದ ಅವ್ರು ನಮ್ಮ ಜಮೀನಲ್ಲಿ ನಕಾಶೆಯಲ್ಲಿ ಕಾಲುವೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಜಮೀನನ್ನು ಅವ್ರು ಸಮತಟ್ಟ ಮಾಡ್ಕೊಂಡಿದ್ದಾರೆ. ಈಗ ಸಮತಟ್ಟ ಮಾಡಿರೋದ್ರಿಂದ ಮೇಲಿನ ಕೆರೆಯಿಂದ ಕೆಳಗಿನ ಕೆರೆವರೆಗೂ ಕೋಡಿ ನೀರು ಬರಬೇಕಾಗಿರ್ತಕ್ಕಂಥ ಹಳ್ಳ ಇದು. ರಾಜ ಕಾಲುವೆ, ಬೃಹತ್ ಕಾಲುವೆ ಇದು. ಇಂಥ ಕಾಲುವೆ ಒತ್ತುವರಿಯಾಗಿ ನಕಾಶೆಯಲ್ಲಿರ್ತಕ್ಕಂಥ ಕಾಲುವೆ ಎಲ್ಲನೂ ರೈತರು ಉತ್ಕೊಂಡು ಜಮೀನು ಬೆಳೆಗಳು ಹಾಕ್ಕೊತಾ ಇದ್ದಾರೆ. ಅದನ್ನು ಸರ್ವೆ ಮಾಡಿ ಅಲ್ಲಿ ನಕಾಶೆಯಲ್ಲಿರ್ತಕ್ಕಂಥ ಹಳ್ಳವನ್ನು ತೆಗೀರಿ ಅಂತ ಹೇಳ್ಬಿಟ್ಟು ಈಗಾಗಲೇ ಏಪ್ರಿಲಲ್ಲಿ ಚುನಾವಣೆಗೆ ಮೊದಲೇ ನಾವು ವಿಡಿಯೋ ಮಾಡಿ ವಿಡಿಯೋನ ಕರೆಸಿ ಎಲ್ಲ ತೋರಿಸಿ ಅದನ್ನೆಲ್ಲ ಮಾಡಿದ್ವಿ. ಆವಾಗ ಚುನಾವಣೆ ಟೈಮಲ್ಲಿ ಬಂದರೂ ಸ್ವಲ್ಪ ಅಳತೆ ಮಾಡಿಬಿಟ್ಟು ಸರ್ ಚುನಾವಣೆ ಆಗೋಗಲೇ ಆಮೇಲೆ ಬಂದು ನಾವು ಅದನ್ನು ತೆರವುಗೊಳಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟು ಹೋದರು. ಚುನಾವಣೆ ಆದಮೇಲೆ ಬಂದರು, ಸರ್ವೆ ಮಾಡಿದ್ರು, ಸರ್ವೆ ಮಾಡಿ ಅದನ್ನು ಸ್ಕೆಚ್ ಕರೆಕ್ಟಾಗಿ ಸ್ಕೆಚ್ ಮಾಡಲಿಲ್ಲ. ಇದುವರೆಗೂ ಅದ್ರ ಬಗ್ಗೆ ಕ್ರಮ ತಗೊಳ್ಳಲಿಲ್ಲ. ತಹಸೀಲ್ದಾರ್ ಹತ್ರ ನಾನು ಹೋಗಿ ಕೇಳಿದ್ವಿ, ಮಳೆ ಜಾಸ್ತಿ ಆಗ್ತಾ ಇದೆ ಸರ್, ನಾವು ಬೇಸಿಗೆಯಲ್ಲೇ ನಾವು ಒತ್ತಾಯ ಮಾಡಿದ್ವಿ, ಆದರೆ ಇದುವರೆಗೂ ನೀವು ಕ್ರಮ ತಗೊಳ್ಳಲಿಲ್ಲ, ಯಾಕೆ ಅಂತ ಹೇಳ್ಬಿಟ್ಟು ಹೋಗಿ ಕೇಳಿದಾಗ ಆ ಸರ್ವೇರ್ ಇದುವರೆಗೂ ಸ್ಕೆಚ್ಚೇ ಕೊಟ್ಟಿಲ್ಲ ಅವ್ರ ಕೈಗೆ. ಹೇಳ್ತಾರೆ ನಮ್ಮ ಸ್ಕೆಚ್ ಕೊಡ್ತೀವಿ, ಕೊಡ್ತಾರೆ ಅವ್ರು ನಾಳೆ. ಸ್ಕೆಚ್ ಕೊಟ್ಟಮೇಲೆ ನಾವು ಸಣ್ಣ ನೀರಾವರಿ ಇಲಾಖೆಯವರಿಗೆ ನಾವು ಅದನ್ನು ನಾವು ಲೆಟ್ರ್ ಕೊಟ್ಟು ಆ ಸ್ಕೆಚ್ಚನ್ನು ಕೊಟ್ಟು ನಾವು ಅವ್ರಿಗೆ ಕೊಡ್ತೀವಿ, ಆಮೇಲೆ ಅದನ್ನು ಮಾಡಿಸ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂತೇಳಿ ತಹಸೀಲ್ದಾರ್ ಹೇಳ್ತಾರೆ. ಈಗ ನೋಡಿದ್ರೆ ರಾತ್ರಿನೇ ಸಿಕ್ಕಾಪಟ್ಟೆ ಮಳೆ ಬಂದು ಇನ್ನೂ ಕೋಡಿ ಹೋಗಿಲ್ಲ ಕೆರೆ. ಕೋಡಿ ಹೋಗದೆ ಇದ್ರೂ ಸಹ ಸುತ್ತಮುತ್ತ ಬೆಟ್ಟಗ್ಲಾಗ ನೀರು, ಹಳ್ಳಿಗ್ಲಾಗ ನೀರೇನೆ ಎಲ್ಲ ಕೊಚ್ಕೊಂಡು ಜಮೀನ್ಗಳೆಲ್ಲನೂ ಕೊಚ್ಕೊಂಡು ಹೋಗಿ ಜೋಳ, ಆಲೂಗಡ್ಡೆ,
ಎಲ್ಲ ಪಾಪ ರೈತರದ್ದು ತುಂಬ ನಷ್ಟ ಆಗಿದೆ. ಇನ್ನೂ ವಾಣಿಜ್ಯ ಬೆಳೆಗಳು ದ್ರಾಕ್ಷಿ ದಾಳಿಂಬೆ ಎಲ್ಲ ಬೆಳೆಗಳಿದ್ದಾವೆ, ಇನ್ನೂ ಸ್ವಲ್ಪ ನೀರು ಬಂದಿದೆ ಅಷ್ಟೇ. ಇನ್ನೇನಾದರೂ ಇವತ್ತು ರಾತ್ರಿ ಏನಾದರೂ ಮಳೆ ಬಿತ್ತು ಅಂತಂದರೆ, ಕೋಡಿ ಹೋಗಿ ಬಂತು ಅಂತಂದರೆ ಆಮೇಲೆ ಯಾವ ಬೆಳೆನೂ ಇರೋಲ್ಲ. ಹೂವು ಚೆಂಡು ಹೂವು ಶಾಮಂತಿಗೆ ಆಲೂಗಡ್ಡೆಗಳು ಜೋಳಗಳು ದಾಳಂಬಿ ದ್ರಾಕ್ಷಿಗಳು ಎಲ್ಲ ಬೆಳೆಗಳು ಹಾಳಾಗ್ತವೆ. ಈ ಹಾಳಾಗೋದಕ್ಕೆ ಕಾರಣ ಯಾರು ಅಂತಂದರೆ ನಮ್ಮ ಸರ್ಕಾರನೇ ಕಾರಣ. ಸರ್ಕಾರ ನೇರವಣೆ ಹೊತ್ತು ಇದನ್ನು ಕ್ರಮ ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಮುಂದುವರಿಸಿ ಅದನ್ನು ಒತ್ತುವರಿ ಕಾಲುವೆಯನ್ನು ತೆರವುಗೊಳಿಸಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತೂ ಒಂದು ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರದ ಅಧಿಕಾರಿಗಳು ಬೇಗ ಎಚ್ಚೆತ್ಕೊಂಡು ಬೇಗ ನಮಗೆ ರಾಜಕಾರಣ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನವಿ ಮಾಡ್ತಾ ಇದ್ದೀವಿ. ಇನ್ನು ವಿಶ್ವಮೂರ್ತಿ ಅವರು 3 ದಿನಗಳ ಹಿಂದೆಯಷ್ಟೇ 3 ಎಕರೆಯಲ್ಲಿ ಕೈ ಸಾಲ ಮಾಡಿಕೊಂಡು ಆಲೂಗಡ್ಡೆ ನಾಟಿ ಮಾಡಿದರು. ಆದರೆ ಸೋಮವಾರ ಸಂಜೆ ಸುರಿದ ಧಾರಾಕಾರ ಮಳೆಯಿಂದ ತೋಟ ಸಂಪೂರ್ಣ ನೀರಿನಲ್ಲಿ ಮುಳುಗಿದ್ದು ಆಲೂಗಡ್ಡೆ ಕಣ್ಬಿಡುವಷ್ಟರಲ್ಲಿ ಸತ್ತು ಹೋಗಿದೆ. ಇತ್ತ ಸಾಲ ಮಾಡಿದ ಹಣ ಬೆಳೆ ತೆಗೆದು ತೀರಿಸುವ ನಿರೀಕ್ಷೆಯಲ್ಲಿ ಇದ್ದ ರೈತನಿಗೆ ಮಳೆ ನೀರಿನಿಂದ ತೋಟ ಸರ್ವನಾಶವಾಗಿದ್ದು ಈಗ ಸಾಲಗಾರರಿಗೆ ಸಾಲದ ಹಣ ಹೇಗೆ ತೀರಿಸುವುದು ಎಂದು ತಮ್ಮ ನೋವನ್ನ ವ್ಯಕ್ತಪಡಿಸಿದ್ದಾರೆ. ಶಿವಮೂರ್ತಿ ಅಂತ, ಊರು ಅರಿಸ್ತಾಳ ಸರ್. ರಾತ್ರಿ ಬಂದರೆ ಮಳೆಗೆ ಆಲೂಗಡ್ಡೆ 40 ಮೂಟೆ ಉಣಿದ್ದೆ. ಲಕ್ಷಾಂತರ ಬಂಡವಾಳ ಹಾಕಿ ಸಾಲಗ್ ಮಾಡಿ ಗೊಬ್ಬರ ಎಲ್ಲ ಕೂಲರ್ ನಿಕ್ಕೊಂಡು ಮಾಡಿದ್ದೆ, ಕೈ ಸಾಲ ಮಾಡಿದ್ದೆ, ಎಲ್ಲ ತೀರ್ಸಾಕಿದೆ. ರಾತ್ರಿ ಕೋಡಿ ಬಂದು ಆಲೂಗಡ್ಡೆ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಸರ್. ಮಳೆ ರಾಜಕಾಲುವೆ ಒತ್ತುವರಿ ಮಾಡಿದ್ದಾರೆ. ಅದು ಇದರಲ್ಲಿ ಹೋಗ್ಬೇಕಾಗಿರೋದ್ರು ಸ್ವಂತ ಜಮೀನ ಮೇಲೆ ಹೋಗ್ತಾ ಇದೆ, ಅದರಿಂದ ಇದಾಗಿದೆ. ಬಾದಾಮಿದೆ, ಕೈ ಸಾಲಕ್ಕೆ ಮಾಡಿದ್ದೀವಿ. ಅವರೆಲ್ಲ ಕೇಳ್ತಾ ಇದ್ದಾರೆ ಏನು ಮಾಡ್ಬೇಕಂತ ದಿಕ್ಕೇ ಇಲ್ಲ. ಏನು ಮಾಡಿದ್ರು ಆಗ್ತಾಯಿಲ್ಲ ಸ್ವಾಮಿ. ಇದೆಲ್ಲ ಸರ್ಕಾರ ನೋಡಿ, ಇದರೆಲ್ಲ ಬೇಗ ಎಚ್ಚೆತ್ಕೊಂಡ್ರೆ ನಮಗೂ ಅನುಕೂಲ ಆಗುತ್ತೆ. ಈಗೆಲ್ಲ ಯಾವ ಗಡ್ಡೆ ಯಾವ ಪೊಸಿಷನಲ್ಲಿ ಇದೆ, ಏನಾಗುತ್ತೆ ಗಡ್ಡೆ? ಗಡ್ಡೆ ಎಲ್ಲ ಕೊಳ್ತ, ಇದು ಮೊಳಕೆ ಬಂದಿದೆ, ಎಲ್ಲ ಹೋಗೋ ಟೈಮಲ್ಲಿ ಬಂದಿದೆ. ಇದೇ ರೀತಿ ರಾತ್ರಿಗೆ ಏನಾದ್ರು ಬಂದ್ರೆ ಮಳೆ ಹೊರಟೋಗ್ಬಿಡ್ತದೆ, ತೀರ್ಮಾನ ಹೊರಟೋಗುತ್ತೆ. ಒಟ್ಟಾರೆ ರಾಜಕಾಲುವೆ ಒತ್ತುವರಿಯಿಂದ 100 ರೈತರ ತೋಟಗಳು ನೀರು ಪಾಲಾಗಿದ್ದು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ರೈತರ ಪರ ನಿಂತು ರಾಜಕಾಲುವೆ ತೆರವುಗೊಳಿಸಿ ಮುಂದಿನ ದಿನಗಳಲ್ಲಿ ಆಗುವ ನಷ್ಟವನ್ನ ತಡೆಯುತ್ತಾರಾ? ಕಾದು ನೋಡಬೇಕಾಗಿದೆ. ಕಲ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.